ಇರ್ತದೆ. ಮೊದಲನೇದಾಗಿ ವಿನೋದ ಸಿಸ್ಟರ್, ಸಿಸ್ಟರ್ ಆರನೇ ಅಧ್ಯಾಯ ಒಂದನೇ ಹಿಡಿದು ಹದಿಮೂರು ವಚನ ಓದುವಾಗ ಕೇಳ್ಕೊಳ್ತೀವಿ ಸಿಸ್ಟರ್. ಆರನೇ ಅಧ್ಯಾಯ ಸಿಸ್ಟರ್, ಯೆಶಾಯದಲ್ಲಿ ಏನ್ರಿ? ಯೆಶಾಯ ಬರೆದ ಗ್ರಂಥ ಆರನೇ ಅಧ್ಯಾಯ ಒಂದರಿಂದ ಹದಿಮೂರು ವಚನ ಓದ್ರಿ. ಹಾ ಓದ್ರಿ ಸಿಸ್ಟರ್. ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು ಅರಸ ಉಜ್ಜಿಯನ್ನು ಫಲವಾದ ವರ್ಷದ ಉನ್ನತೋನ್ನತ ಆಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಶರಾಫಿ ಇದ್ದರು. ಪ್ರತಿಯೊಬ್ಬನು ಆರಾರು ಬರಿಕೆಗಳುಳ್ಳವನಾಗಿ ಎರಡರಿಂದ ತನ್ನ ಮುಖವನ್ನು ಎರಡರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು ಎರಡರಿಂದ ಬಡಿಯುತ್ತಾ ನೆಲೆಸೋಕದೆ ನಡೆಯುತ್ತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯಹೋವನು ಪರಿಶುದ್ಧನು ಭೂಮಂಡಲದಲ್ಲೆಲ್ಲ ಆತನ ಪ್ರಧಾನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗಿದವನ ಕೊನೆಯ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು. ಧೂಮವು ಮಂದಿರದಲ್ಲ ಹರಡಿತ್ತು. ಆಗ ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ? ನಾಶವಾದೇನಲ್ಲ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಾಲು ಕಣ್ಣುಗಳು ರಾಜಾಧೀಶ್ವರನಾದ ಯಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಶರಾಫಿಯವರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿತ್ತು. ಇದು ನಿನ್ನ ತುಟಿಗಳಿಗೆ ತಗಲಿ, ನಿನ್ನ ತುಟಿಯಿತು, ನಿನ್ನ ಪ್ರಾಯಶ್ಚಿತವಾಯಿತು ಅಂದನು. ಆಗ ಯಾವನನ್ನು ಕಳುಹಿಸಲಿ? ಯಾವನು ನಮಗೋಸ್ಕರ ಹೋಗುವನು ಎಂದು ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದನು. ಅದಕ್ಕೆ ಆತನು, ನೀನು ಈ ಜನರ ಬಳಿಗೆ ಹೋಗಿ ನೀವು ಕಿವಿಯಾರೆ ಕೇಳಿದರೂ ತಿಳಿಯಬಾರದು, ಕಣ್ಣಾರೆ ಕಂಡರೂ ಗ್ರಹಿಸಬಾರದು ಎಂದು ತಿಳಿದು ಕಣ್ಣಿನಿಂದ ಕಣ್ಣು, ಕಿವಿಯಿಂದ ಕಿವಿ, ಹೃದಯದಿಂದ ಗ್ರಹಿಸಿ ನನ್ನ ಕಡೆಗೆ ತಿರುಗಿಕೊಂಡು ನಿನ್ನಿಂದ ಸ್ವಸ್ಥತೆ ಎನ್ನದೆ ಬಂದದ ಹಾಗೆ ಈ ಜನರ ಹೃದಯಕ್ಕೆ ಕೊಬೇರಿಸಿ ಕಿವಿಗಳನ್ನು ಮಂದ ಮಾಡಿ ಕಣ್ಣಿಗೆ ಅಂಟು ಹೊಳೆ ಎಂದು ನನಗೆ ಹೇಳಿದರು. ಅದಕ್ಕೆ ನಾನು, ಕರ್ತನೆ ಎಂದು ಎಂದಿನ ತನಕ ಎಂದು ಕೇಳಲು ಬಂದ ಆತನು ಯೋವನ ಜನರನ್ನು ದೂರ ತೊಲಗಿಸಿ ದೇಶದಲ್ಲಿ ಹಾಳು ಹಚ್ಚಿ ಪಟ್ಟಣಗಳು ಜನರಿಲ್ಲದೆ ಬರ ಮನೆಗಳು ನಿವಾಸಿಗಳಿಲ್ಲದ ಧ್ವಂಸವಾಗಿ ಭೂಮಿಯ ತೀರಾ ಹಾಳಾಗುವ ತನಕ ಹೀಗೆ ಇರುವವು. ಆಗ ದೇಶದಲ್ಲಿ ಹತ್ತನೆಯ ಒಂದು ಭಾಗ ಉಳಿಯದಿದ್ದರೂ ಅದು ಕೂಡ ನಾಶವಾಗುವುದು. ಎಲ್ಲ ಅಲ್ಲೋನ್ ಮರಗಳನ್ನು ಕಡಿದು ಮೇಲೆ ಅವುಗಳ ಬಡವು ನಿಲ್ಲುವ ಹಾಗೆ ಕೆಲ ದೇವಪುರವು ಮೋಟು ಬಡವಾಗಿ ನಿಲ್ಲುವುದು ಅಂದ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ಬಂದ್ಬಿಟ್ಟು ಸುಧಾ ಸಿಸ್ಟರ್ ಏಳನೇ ಅಧ್ಯಾಯ ಒಂದರಿಂದ ಹತ್ತನೇ ವಚನದಲ್ಲಿ ಓದಿ ಸಿಸ್ಟರ್.
ಒಪ್ಪಂದದಿಂದಾದ ಕೂಡಿದ ಶತ್ರುಗಳಿಗೆ ಭಯಪಡದೆ ಯಹೋವನ್ನೇ ಆಶ್ರಯಿಸಬೇಕೆಂದು ಯೆಶಾಯನು ಅಹಾಜರನಿಗೆ ಬೋಧಿಸಿ ವರಪುತ್ರ ಜನಿಸಿದ ಗುರುತನ್ನು ಮುಂತಿಳಿಸಿದ್ದು. ಯೋತಾಮನ ಮಗನು ಉಜ್ಜಿಯನ ಮೊಮ್ಮಗನು ಯೋತಾಮನ ಮಗನು ಉಜ್ಜಿಯನ ಮೊಮ್ಮಗನು ಯೆಹೂದದ ಅರಸನು ಆದ ಅಹಾಜರನ ಕಾಲದಲ್ಲಿ ಅರಮ್ಯರ ಅರಸನಾದ ರೆಚ್ಚಿಯನ ರೆಮಾಲ್ಯನು ಮಗನು ಇಸ್ರಾಯೇಲರ ಅರಸನು ಆದ ಪೆಕಾಹ ಎಂಬುವರು ಯೆರೂಸಲೇಮಿನ ಮೇಲೆ ದಂಡೆತ್ತಿ ಬಂದರು. ಅದನ್ನು ಜಯಿಸುವುದಕ್ಕೆ ಆಗಲಿಲ್ಲ. ಅರಮ್ಯರು ಎಫ್ರಿಮ್ಯರನ್ನು ಹೊಂದಿಕೊಂಡಿದ್ದಾರೆಂದು ಸುದ್ದಿಯ ಅರಮನೆಗೆ ಮುಟ್ಟಿದಾಗ ಅರಸನ ಮಾರ್ಗವು ಪ್ರಜೆಯ ಮಾನವು ಗಾಳಿಯಿಂದ ವನವೃಕ್ಷಗಳು ಅಲ್ಲಾಡುವಂತೆ ನಡುಗಿದವು. ಆಗ ಯೆಹೋವನು ಯೆಶಾಯನಿಗೆ ಹೀಗೆ ಹೇಳಿದನು, ಶೆಹರ್ ಯಶೋಬನೆಂಬ ನಿನ್ನ ಮಗನನ್ನು ಕರೆದುಕೊಂಡು ಹೋಗಿ ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜಮಾರ್ಗದಲ್ಲಿ ಮೇಲಿನ ಕೆರೆಯ ಕಾವಲುವೆಯ ಕೊನೆಯ ಹತ್ತಿರ ಹರಜಾರನನ್ನು ಎದುರುಗೊಂಡು ಅವನಿಗೆ ಈ ಪ್ರಕಾರ ಹೇಳಬೇಕು. ಜಾಗರೂಕರಾಗಿ ಸುಮ್ಮನಿರು, ಭಯಪಡಬೇಡ. ಪ್ರಾಚೀನ ಅರಾಮ್ಯರು ರೆಮೇಲ್ಯರ ಮಗ ಇವರ ಕೋಪವು ಎಷ್ಟು ಹೆಚ್ಚಿದರೂ ಹೊಗೆಯಾಡದು. ಈ ಎರಡು ಮಟ್ಟುಗೊಳ್ಳಿಗಳಿಗೆ ನಿನ್ನ ಹೃದಯವು ಕುಂದದಿರಲಿ. ಅರಾಮ್ಯರು ಎಫ್ರಿಯಮರು ರೆಮಾಲ್ಯರ ಮಗನು ನಿನ್ನ ವಿಷಯದಲ್ಲಿ ದುರಾಲೋಚನೆ ಮಾಡಿ ಯೆಹೋದದ ಮೇಲೆ ದಂಡೆತ್ತಿ ಎದರಿಸಿ ಒಳಗೆ ನುಗ್ಗಿಕೊಂಡು ಹೋಗಿ ಅದರಲ್ಲಿ ತಾಬೇಲನ ಮಗನಿಗೆ ಪಟ್ಟ ಕಟ್ಟಿಕೊಡೋಣವೆಂದುಕೊಂಡಿದ್ದರಿಂದ ಕರ್ತನಾದ ಯೆಹೋವನು ಹೇಳುವುದೇನೆಂದರೆ ಇದು ನೆರವೇರದು, ಆಗುವುದೇ ಇಲ್ಲ. ಅರಾಮ್ಯರಿಗೆ ಶಿರಸ್ಸು ದಮಸ್ಕ, ದಮಸ್ಕಕ್ಕೆ ಶಿರಸ್ಸು ರೆಚೀನನಷ್ಟೇ. ಎಫ್ರಿಯಮ್ಗೆ ಶಿರಸ್ಸು ಸಮರ್ಯ, ಸಮರ್ಯಕ್ಕೆ ಶಿರಸ್ಸು ರೆಮೇಲನ ಮಗನೇ ತಾನೆ. 65 ವರ್ಷದೊಳಗೆ ಎಫ್ರಿಯಮರು ಭಂಗಪಟ್ಟು ಜನಾಂಗವೆನಿಸಿಕೊಳ್ಳುವರು. ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೇ ಇಲ್ಲ ಎಂಬುದೇ. ಮತ್ತೆ ಯೆಹೋವನು ಅಹಾಜರನಿಗೆ, ನಿನ್ನ ದೇವರಾದ ಯೆಹೋವನಿಂದ ಒಂದು ಗುರುತನ್ನು ಕೇಳಿಕೋ. ಅದು ಪಾತಾಳದಷ್ಟು ಆಳದಲ್ಲಿದ್ದರೂ, ಮೇಲನ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ 12ನೇ ವಚನದಿಂದ ಸಿಸ್ಟರ್, 12ನೇ ವಚನದಿಂದ ದೀಪ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಂತ. ದೀಪ ಸಿಸ್ಟರ್ ನೆಕ್ಸ್ಟ್ ಗೌರವ ಸಿಸ್ಟರ್ ಓದ್ತೀರಾ? ಗೌರವ ಸಿಸ್ಟರ್ ಬ್ರದರ್, 12ನೇ ಅಧ್ಯಾಯ 12ನೇ ವಚನದಿಂದ ಓದಿ ಸಿಸ್ಟರ್. ಎಲ್ಲಿ ತನಕ ಬ್ರದರ್? 25ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಬ್ರದರ್. ಆಗ ಆ ಯಾಜನು, ನಾನು ಕೇಳಿಕೊಳ್ಳುವುದೇ ಇಲ್ಲ, ಯೆಹೋವನನ್ನು ಪರೀಕ್ಷಿಸುವುದಿಲ್ಲ ಅಂದನು. ಅದಕ್ಕೆ ಯೆಶಾಯನು ಹೀಗೆ ಹೇಳಿದನು, ದಾವೀದನ ಮನೆತನದವರೇ ಕೇಳಿರಿ, ಮನುಷ್ಯರನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆಣಿಸಿ ನನ್ನ ದೇವರನ್ನು ಬೇಸರಗೊಳಿಸುವಿರಾ? ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಮಗನಿಗೆ ಇಮ್ಮಾನುವೆಲ್ ಎಂಬ ಹೆಸರಿಡುವಳು. ಅವನು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಅನ್ನುವಷ್ಟು ಬಲ್ಲವನಾಗುವ ಮೊಸರನ್ನು ಜೇನುತುಪ್ಪವನ್ನು ತಿನ್ನುವನು. ಆ ಮಗುವು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಅನ್ನುವಷ್ಟು ಬಲವನಾಗುವುದರೊಳಗೆ ಯಾವ ಇಬ್ಬರು ರಾಜ್ಯ ನೀನು ಹೆದರಿ ನಡುಗುತ್ತೀಯೋ ಅವರ ದೇಶವು ನಿರ್ಜನವಾಗುವುದು. ಮತ್ತು ಯಹೂದದಿಂದ ಎಫ್ರಾಯಿಮ್ ಅಗಲಿದಂದಿನಿಂದ ಈಚೆಗೆ ಸಂಭವಿಸಿದ ದುಷ್ಕಲಶವಾದ ಯೆಹೋವನನ್ನು ನಿನ್ನ ಮೇಲೂ, ನಿನ್ನ ಪ್ರಜೆಯ ಮೇಲೂ, ನಿನ್ನ ತಂದೆಯ ಮನೆತನದ ಮೇಲೂ ಬರಮಾಡುವನು. ಆ ದುಷ್ಕಲವು ಅಶ್ಯೂರದ ಅರಸೆ. ಆ ಕಾಲದಲ್ಲಿ ಐಗುಪ್ತದ ನದಿಗಳ ಕಟ್ಟಕಡೆಯಲ್ಲಿನ ನೊಣಗಳು ಅಶ್ಯೂರ್ ದೇಶದ ತುಂಬಿಗಳು ಬರಲೆಂದು ಯೆಹೋವನು ಸಿಳ್ಳು ಹಾಕುವನು. ಅವೆಲ್ಲ ಬಂದು ಕಡಿದಾದ ಡೊಂಗರಗಳಲ್ಲಿಯೂ, ಬಂಡೆಗಳ ಸಂದುಗೊಂದುಗಳಲ್ಲಿಯೂ, ಎಲ್ಲ ಮುಳ್ಳು ಪೊದೆಗಳಲ್ಲಿಯೂ, ಗೋಮಾಳದಲ್ಲಿಯೂ ಮುತ್ತಿಕೊಳ್ಳುವವು. ಆಗ ಕರ್ತನು ಯುಫ್ರೆಟಿಸ್ ನದಿಯ ಆಚೆಗಿರುವ ಅಶೂರದ ರಾಜನೆಂಬ ಬಾಡಿಗೆಯ ಕ್ಷೌರದ ಕತ್ತಿಯಿಂದ ಎದು
ಯಹೂದದ ತಲೆಯನ್ನು ಕಾಲಕೂದಲನ್ನು ಬೋಳಿಸುವನು, ಅದು ಗಡ್ಡವನ್ನು ಸಹ ತೆಗೆದು ಬಿಡುವುದು. ಆ ಕಾಲದಲ್ಲಿ ಯಾವನೇ ಆಗಲಿ ಹಸುವಿನ ಕಡಸನ್ನು ಎರಡು ಕುರಿಗಳನ್ನು ಸಾಕಿ ಅವು ಕರೆಯುವ ಹೆಚ್ಚು ಹಾಲಿನಿಂದ ಮೊಸರನ್ನು ತಿನ್ನುವನು. ದೇಶದಲ್ಲಿ ಉಳಿದ ಪ್ರತಿಯೊಬ್ಬನು ಮೊಸರು ಜೇನುಗಳನ್ನೇ ಉಂಡು ಜೀವಿಸುವನು. ಆಗ 1000 ರೂಪಾಯಿ ಬೆಲೆಯ ಸಹಸ್ರ ದ್ರಾಕ್ಷೆಯ ಬಳ್ಳಿಗಳು ಬೆಳೆಯುವ ಪ್ರತಿಯೊಂದು ಪ್ರದೇಶದಲ್ಲಿಯೂ ಮುಳ್ಳುಗಿಳ್ಳು ಮುಚ್ಚಿಕೊಂಡು ಹೋಗುವುದು. ದೇಶವೆಲ್ಲ ಮುಳ್ಳು ಪೊದೆಯಾಗಿರುವುದರಿಂದ ಜನರು ಬಿಲ್ಲು ಬಾಣಗಳೊಡನೆ ಸಂಚರಿಸುವರು. ಗುದ್ದಲಿಯಿಂದ ಅಗೆತ ಮಾಡುತ್ತಿದ್ದ ಯಾವ ಗುಡ್ಡಕ್ಕೂ ನೀನು ಮುಳ್ಳು ಕಂಪೆಗಳಿಗೆ ಅಂಜಿ ಬರಲಾರದೇ ಇರುವಿ. ಅದು ದನಗಳನ್ನು ಬಿಡುವುದಕ್ಕೂ ಕುರಿಗಳು ತುಳಿದಾಡುವುದಕ್ಕೂ ಎಡೆಯಾಗುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಎಂಟನೇದೇ ಬಂದ್ಬಿಟ್ಟು ಜ್ಯೋತಿಬಾಯಿ ಸಿಸ್ಟರ್. ಜ್ಯೋತಿಬಾಯಿ ಸಿಸ್ಟರ್ ಏನಲ್ಲಿದ್ದೀರಾ? ಜ್ಯೋತಿಬಾಯಿ ಸಿಸ್ಟರ್ ಬ್ರದರ್ ನಾನು ಆಚೆ ಇದ್ದೀನಿ. ಆಚೆ ಇದ್ದೀರಾ? ಓಕೆ, ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ನಾವು ಓದ್ತೀವಿ ಮಂಗಳಮ್ಮ ಸಿಸ್ಟರ್. ಓದಿ ಸಿಸ್ಟರ್, ಪರವಾಗಿಲ್ಲ, ಓದಿ ಸಿಸ್ಟರ್. ಎಂಟನೇ ಅಧ್ಯಾಯ ಒಂದನೇ ವಚನದಿಂದ ಹಿಡಿದು ಹತ್ತನೇ ವಚನದವರೆಗೆ ಓದಿ ಸಿಸ್ಟರ್. ಓಕೆ ಬ್ರದರ್. ಆಮೇಲೆ ಯೆಹೋವನು ನನಗೆ ದೊಡ್ಡ ಅಲಿಗೆಯನ್ನು ತೆಗೆದುಕೊಂಡು ಸಾಧಾರಣ ಲಿಪಿಯಿಂದ ಯೆಶಾಯ ಸೂಚಕವಾದ ಈ ಪದವನ್ನು ಬರೆ ಮಹೇರ್ ಸಲಲ್ ಅಸ್ ಬಜ್ ಅಂದರೆ ಸೂರೆಗೆ ಅತುರ ಕೊಳೆಗೆ ಅವಶರ. ನೀನು ಹೀಗೆ ಬರದಕ್ಕೆ ಯಾಜಕನಾದ ಉರಿಯ ಎಬೇರೆಕನ ಮಗನಾದ ಜೆಕಾರ್ಯನು ಈ ನಂಬಿಗಸ್ತರಾದ ಸಾಕ್ಷಿಗಳನ್ನು ಕರೆಯುವೆನು ಎಂದು ಹೇಳಿದನು. ಅನಂತರ ನಾನು ನನ್ನ ಹೆಂಡತಿಯನ್ನು ಕೂಡಲು ಆಕೆಯು ಬಸುರಾಗಿ ಗಂಡು ಮಗುವನ್ನು ಇತ್ತಳು. ಆಗ ಯೆಹೋವನು ನನಗೆ ಅದಕ್ಕೆ ಮಹೇರ್ ಶಾಲಲ್ ಅಸ್ ಬಜ್ ಎಂದು ಹೆಸರಿಡು, ಆ ಮಗುವು ಅಪ್ಪ ಅಮ್ಮ ಎಂದು ಕೂಗಬಲ್ಲದಾಗುವುದರೊಳಗೆ ಅಶೂರ್ಯದ ಅರಸನು ದಮಸ್ಕದ ಆಸ್ತಿಯನ್ನು ಸಮರಿಯದ ಸೂರೆಯನ್ನು ಒರೆಸಿಕೊಂಡು ಹೋಗುವನು ಎಂದು ಹೇಳಿದನು. ಯೆಹೋವನು ಮತ್ತೊಂದಾವರ್ತಿ ನನಗೆ ಹೀಗೆ ನುಡಿದನು, ಈ ಜನರು ಮೆಲ್ಲಗೆ ಅರಿಯುವ ಸಿಲೋವದ ನೀರನ್ನು ಉಪೇಕ್ಷಿಸಿ ರೆಚೇನನ್ನು ರೆಮಾಲ್ಯನ ಮಗನನ್ನು ನಂಬಿ ಮೆರೆದದ್ದರಿಂದ ಇಗೋ ಕರ್ತನು ಪೂರ್ಣ ಪ್ರತಾಪದಿಂದ ಕೂಡಿದ ಅಸ್ಥಿರದ ಅರಸನೆಂಬ ಮಹಾನದಿಯ ರಶಬ್ದವಾದ ದೊಡ್ಡ ಪ್ರವಾಹವನ್ನು ಇವರ ಮೇಲೆ ಬರಮಾಡುವನು. ಅದು ತನ್ನ ಪತ್ರವನ್ನೆಲ್ಲ ಒಳಗೊಂಡು ದಡಗಳನ್ನೆಲ್ಲ ಮೀರಿ ಯಹೂದದಲ್ಲಿಯೂ ನುಗ್ಗಿ ತುಂಬಿ ತುಳುಕಿ ಹಬ್ಬಿಕೊಂಡು ಕತ್ತಿನವರೆಗೂ ಏರುವುದು. ಇಮ್ಮನ್ ವೇಲನು ಆ ಅರಸನ ರೆಕ್ಕೆಗಳು ಹರಡಿ ನಿನ್ನ ದೇಶದ ಅಗಲದಲ್ಲೆಲ್ಲ ಮುತ್ತಿ ಬಿಡುವವು. ಜನಾಂಗಗಳು ಭಂಗಪಡಿಸಿರಿ, ನೀವು ಭಂಗ ಪಡುವಿರಿ. ದೂರದೇಶಿಯರೇ ಕಿವಿಗೊಡಿರಿ, ನಡುಗಟ್ಟಿರಿ, ಭಂಗ ಪಡುವಿರಿ. ಹೌದು, ನಡುಗಟ್ಟಿರಿ, ಭಂಗ ಪಡುವಿರಿ. ಆಲೋಚನೆ ಮಾಡಿಕೊಳ್ಳಿರಿ. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಶಾಂತಮ್ಮ ಸಿಸ್ಟರ್, ಶಾಂತಮ್ಮ ಸಿಸ್ಟರ್ ಲೈನ್ ಅಲ್ಲಿ ಇದ್ದೀರಾ? ಹನ್ನೊಂದನೇ ಅಧ್ಯಾಯದಿಂದ ಹನ್ನೊಂದನೇ ವಚನದಿಂದ ಹಿಡಿದು 22ನೇ ವಚನದವರೆಗೆ ಓದಿ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಹನ್ನೊಂದನೇ ವಚನ ಹನ್ನೊಂದನೇ ವಚನದಿಂದ 22ನೇ ವಚನದವರೆಗೂ ಓದಿ ಸಿಸ್ಟರ್. ಯೋನ ನನ್ನ ಮೇಲೆ ಬಲವಾಗಿ ಕೈಯನ್ನಿಟ್ಟು ಈ ಜನರ ಮಾರ್ಗದಲ್ಲಿ ನಡೆಯಬಾರದೆಂದು ನನಗೆ ಉಪದೇಶಿಸುತ್ತಾ ಹೀಗೆಂದನು, ಇವರು ಯಾವ ಒಪ್ಪಂದ ಅನ್ನುತ್ತಾರೋ ನೀವು ಅದನ್ನು ಒಪ್ಪಂದ ಅನ್ನಬೇಡಿರಿ. ಇವರು ಯಾವುದಕ್ಕೆ ಹೆದರುತ್ತಾರೋ ನೀವು ಅದಕ್ಕೆ ಹೆದರಬೇಡಿರಿ, ನಡುಗಬೇಡಿರಿ. ಸೇನಾದೇಶ್ವರನಾದ ಯೆಹೋವನ್ನು ಪ್ರತಿಷ್ಠೆಪಡಿಸಿರಿ, ಆತನಿಗೆ ಹೆದರಿಕೊಳ್ಳಿರಿ, ನಡುಗಿರಿ. ಆತನು ಆಶ್ರಯವಾಗುವನು. ಆದರೆ ಇಸ್ರಾಯೇಲಿನ ಎರಡು ಮನೆತನಕ್ಕೆ ಎರಡು ಅಲ್ಲೋ
ಅಲ್ಲೋ ಮುಗರಿಸುವ ಬಂಡೆ ಯೆರೂಸಲೇಮಿನ ನಿವಾಸಿಗಳಿಗೆ ಬಲೆಯು ಬೋನು ಆಗುವನು. ಅವರಲ್ಲಿ ಅನೇಕರು ಎಡವಿ ಬಿದ್ದು ಭಂಗವಾಗುವರು, ಬೋನಿಗೆ ಸಿಕ್ಕಿ ನಾಶವಾಗುವರು. ಬೋಧನೆಯನ್ನು ಕಟ್ಟಿಡು, ನನ್ನ ಸಿಸರೊಳಗೆ ಉಪದೇಶವನ್ನು ಮುಚ್ಚಿ ಮುದ್ರಿಸು. ಯಾಕೋಬನ ಮನೆತನದವರಿಗೆ ಮುಖವನ್ನು ಮರೆ ಮಾಡಿಕೊಂಡಿರುವ ಬಗ್ಗೆ ನಾನು ಹಾದುಕೊಂಡು ಎದುರು ನೋಡುತ್ತಿರುವೆನು. ಆಹಾ, ನಾನು ನನಗೆ ಯೆಹೋವನ ದಯಪಾಲಿಸಿರುವ ಮಕ್ಕಳು ಚಿಯೋನ್ ಪರ್ವತದಲ್ಲಿ ವಾಸವಾಗಿರುವ ಸೇನಾದೇಶನಾದ ಯೆಹೋವನಿಂದ ಉಂಟಾದಾಗಿಯೇ ಅದ್ಭುತಗಳಾಗಿಯೂ ಇಸ್ರಾಯೇಲರ ಮಧ್ಯದಲ್ಲಿದ್ದೇವೆ. ಚಟಪಟ್ಟಿ ಗುಟ್ಟುವ ಪ್ರೇತ ವಿಚಾರಕರನ್ನು ಬೇತಾಳಿಕರನ್ನು ಆಶ್ರಯಿಸಿರಿ ಎಂದು ಒಂದು ವೇಳೆ ನಿಮಗೆ ಹೇಳಾರು. ಜನರು ತಮ್ಮ ದೇವರನ್ನೇ ಆಶ್ರಯಿಸಬಾರದು. ಜೀವಿತರಾಗಿಯೂ ಸತ್ತವರಲ್ಲಿ ವಿಚಾರಿಸುವುದು ಯುಕ್ತವೋ? ದೇವರು ಉಪದೇಶವನ್ನು ದೇವರ ಬೋಧನೆ ವಿಚಾರಿಸುವ ಎಂದು ಅವರು ಹೇಳಿದ್ದರೆ ಅವರಿಗೆ ಎಂದಿಗೂ ಒಳಗಾಗುವುದಿಲ್ಲ. ಅವರು ಘೋರ ಕಷ್ಟಗಳಿಗಾಗಿಯೇ ಹಸಿದುಕೊಂಡು ದೇಶದಲ್ಲಿ ಅಲಿಯುವರು. ಅಷ್ಟ ರೇಗಿಕೊಂಡು ತಮ್ಮ ರಾಜನನ್ನು ತಮ್ಮ ದೇವರನ್ನು ಶಪಿಸುವರು. ಮೇಲಕ್ಕೆ ಕಣ್ಣೆತ್ತಿದರು, ಭೂಮಿಯನ್ನು ದೃಷ್ಟಿಸಿದರು, ಇಗೋ ಇಕ್ಕಟ್ಟೆಂಬ ಕತ್ತಲು, ಸಂಕಟವೆಂಬ ಅಂಧಕಾರವು ಕವಿದುಕೊಂಡಿರುವ ಕಾರ್ಗತ್ತಲು ತಳ್ಳಲ್ಪಡುವರು. ಬಸರಾಜ್ ಬ್ರದರ್, ಥ್ಯಾಂಕ್ ಯು ಸಿಸ್ಟರ್. ಬಸರಾಜ್ ಬ್ರದರ್, ಬಸರಾಜ್ ಬ್ರದರ್ ಲೈನಲ್ಲಿ ಇದ್ದೀರಾ? ಬ್ರದರ್ ಹೇಳಿ ಬ್ರದರ್. ಗೊತ್ತಿರ ಬ್ರದರ್, 9ನೇ ಅಧ್ಯಾಯ ಟೂರ್ ಇಲ್ಲಿ ಚಾರ್ಜರ್ ಬಹುತ್ ಕಮ್ಮಿ ಇದೆ ಬ್ರದರ್, ಸಿಗಪಟ್ಟಿದೆ. ನೆಕ್ಸ್ಟ್ ಫ್ಲೆಕ್ಸ್ ಆಯ್ತು ಬಿಡಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮಂಗಳಾ ಸಿಸ್ಟರ್. ಆ ಬ್ರದರ್ ಗೊತ್ತಿರ ಸಿಸ್ಟರ್, ಅವರು ಓದಿದ್ದಾರೆ ರೀ? ಓದಿದ್ದೀನಿ ಬ್ರದರ್. ಹಾ, ಓಕೆ, ಥ್ಯಾಂಕ್ ಯು ಸಿಸ್ಟರ್. ಮೋಹನ್ ಬ್ರದರ್ ಲೈನಲ್ಲಿ ಇದ್ದೀರಾ? ಬ್ರದರ್ ಹೇಳ್ರಿ ಬ್ರದರ್. ಹಾ ಬ್ರದರ್, 9ನೇ ಅಧ್ಯಾಯ ಓದಿ ಬ್ರದರ್. ಯೆಶಾಯನ ಗ್ರಂಥ 9ನೇ ಅಧ್ಯಾಯ 1 ರಿಂದ 21 ವಚನ ತನಕ ಓದಿ ಬ್ರದರ್. ಓಕೆ ಓಕೆ, ಇವಾಗ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವಿನ್ನೇ ಇಲ್ಲ. ಪೂರ್ವಕಾಲದಲ್ಲಿ ಜಬುಲೋನ್ ಮತ್ತು ನಫ್ತಾಲಿ, ಅದೇ ಬ್ರದರ್ ಗೊತ್ತಾರೆ, ಮತ್ತು ನಫ್ತಾಲಿ ಸೇನೆಗಳನ್ನು ಆತನು ಅವಮಾನಕ್ಕೆ ಮೋಹನ್ ಬ್ರದರ್ ಬಿಡ್ರಿ, ನಿಮ್ ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವಿಲ್ಲ. ಪೂರ್ವಕಾಲದಲ್ಲಿ ಜೆಬುಲೋನ್ ಮತ್ತು ನಫ್ತಾಲಿ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು. ಅನಂತರದಲ್ಲಿ ಯೋರ್ದಾನಿನ ಆಚೆಯ ಸೀಮೆ, ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿಗಿರುವ ಗಲೀಲಾಯ ಸೀಮೆ, ಈ ಪ್ರಾಂತ್ಯವನ್ನೆಲ್ಲ ಘನಪಡಿಸಿದ್ದಾನೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ
ಪ್ರಕಾಶವು ಒಳೆಯಿತು. ನೀನು ಪ್ರಜೆಗಳನ್ನು ವೃದ್ಧಿಗೊಳಿಸಿದ್ದಿ, ಅವರ ಸಂತೋಷವನ್ನು ಹೆಚ್ಚಿಸಿದ್ದಿ. ಸುಗ್ಗಿ ಕಾಲದಲ್ಲಿ ಜನರು ಹರ್ಷಿಸುವ ಹಾಗೂ ಕೊಳ್ಳೆಯನ್ನ ಹಂಚಿಕೊಳ್ಳುವವರು, ಹೆಚ್ಚಳ ಪಡುವವರು ನಿನ್ನ ಮುಂದೆ ಆನಂದಿಸುತ್ತಾರೆ. ಅವರಿಗೆ ಭಾರವಾದ ನೊಗಪನ್ನು ಬೆನ್ನನ್ನು ಹೊಡೆದ ಕೋಲನ್ನು ಬಿಟ್ಟಿ ಹಿಡಿದವನ ದೊಣ್ಣೆಯನ್ನು ಮಿಧ್ಯಾನಿನ ನಾಶನದ ದಿನದಲ್ಲಿ ಮುರಿದು ಬಿಟ್ಟಂತೆ ಮುರಿದು ಬಿಟ್ಟಿದ್ದಿ. ಯುದ್ಧದ ಗದ್ದಲದಲ್ಲಿ ತುಳಿದಾಡಿದವರೆಲ್ಲರ ಪಾದರಾಕ್ಷಿಗಳು, ರಕ್ತದಲ್ಲಿ ಅದ್ದಿದ ಉಡುಪುಗಳು ಅಗ್ನಿಗೆ ಆಹಾರವಾಗಿ ಸುಟ್ಟು ಹೋಗುವವು. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು. ಆತನ ಮುಖಾಂತರ ದಾವಿದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವಿದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಅನುಗ್ರಹವು ಇದನ್ನು ನೆರವೇರಿಸುವುದು. ಕರ್ತನು ಯಾಕೋಬ್ಯರಿಗೆ ಶಾಪದ ಸಂದೇಶವನ್ನ ಹೇಳಿ ಕಳಿಸಿದನು. ಇದು ಇಸ್ರಾಯೇಲರಿಗೆ ತಗುಲಿತು. ಗರ್ವದಿಂದಲೂ ಕೆಚ್ಚದೆಯಿಂದಲೂ ಹೇಳಿಕೊಳ್ಳುವ ಎಲ್ಲ ಜನರಿಗೂ, ಎಫ್ರಾಹಿಮ್ಯರಿಗೂ, ಸಮರ್ಯದ ನಿವಾಸಿಗಳೆಲ್ಲರಿಗೂ ಆ ಮಾತು ಗೊತ್ತಾಗುವುದು. ಅದೇನೆಂದರೆ, ಇಟ್ಟಿಗೆಗಳು ಬಿದ್ದು ಹೋದರೂ ಕೆತ್ತಿದ ಕಲ್ಲುಗಳಿಂದ ಕಟ್ಟುವೆವು, ಅತ್ತಿಮರಗಳು ಕಡಿಯಲ್ಪಟ್ಟರೂ ದೇವದಾರುಗಳನ್ನು ಹಾಕುವೆವು ಎಂಬುದೇ. ಆದುದರಿಂದ ಯೆಹೋವನ ರೆಚೇನಿನ ವೈರಿಗಳನ್ನು ಅವರಿಗೆ ವಿರೋಧವಾಗಿ ಎಬ್ಬಿಸಿದ್ದಾನೆ. ಅವರ ಮುಂದೆ ಪೂರ್ವದಿಂದ ಅರಮ್ಯರನ್ನು ಮತ್ತು ಅವರ ಹಿಂದೆ ಪಶ್ಚಿಮದಿಂದ ಫಿಲಿಪಿಯರನ್ನು ಒಟ್ಟುಗೂಡಿಸುವನು. ಇವರು ಇಸ್ರಾಯೇಲರನ್ನು ಬಾಯಿ ತೆರೆದು ನುಂಗುವರು. ಇಷ್ಟೆಲ್ಲಾ ನಡೆದರೂ ಆತನ ಕೋಪವು ತೀರದೆ ಕೈ ಇನ್ನೂ ಚಾಚಿಯೇ ಇದೆ. ಹೀಗಿದ್ದರೂ ಆ ಜನರು ತಮ್ಮನ್ನು ಹೊಡೆದಾತನ ಕಡೆಗೆ ತಿರುಗಿಕೊಳ್ಳಲು ಇಲ್ಲ, ಸೇನಾಧೀಶರನಾದ ಯೆಹೋವನನ್ನು ಸೇವಿಸಲೂ ಇಲ್ಲ. ಆದ ಕಾರಣ ಯೆಹೋವನು ಇಸ್ರಾಯೇಲಿನಿಂದ ತಲೆ ಮತ್ತು ಬಾಲಗಳನ್ನು, ಖರ್ಜೂರದ ಕೊಂಬೆಗಳನ್ನು ಮತ್ತು ಬೇರುಗಳನ್ನು ಒಂದೇ ದಿನದಲ್ಲಿ ಕಡಿದು ಹಾಕುವನು. ಹಿರಿಯನು ಮತ್ತು ಘನವುಳ್ಳವನು, ತಲೆಯಾಗಿರುವನು, ಸುಳ್ಳು ಬೋಧನೆ ಮಾಡುವ ಪ್ರವಾದಿಯು ಬಾಲವಾಗಿರುವನು. ಈ ಜನರನ್ನು ನಡೆಸುವವರು ದಾರಿ ತಪ್ಪಿದವರಾಗಿದ್ದಾರೆ. ಆದುದರಿಂದ ನಡೆಸಲ್ಪಟ್ಟವರು ನಾಶವಾಗಿದ್ದಾರೆ. ಈಗಿರಲು ಕರ್ತನು ಅವರ ಯೌವನಸ್ಥರಲ್ಲಿ ಉಲ್ಲಾಸಿಸಿರುವುದಿಲ್ಲ. ಅವರಲ್ಲಿನ ಅನಾಥರನ್ನು, ವಿಧವೆಯರನ್ನು ಕರುಣಿಸುವುದಿಲ್ಲ. ಪ್ರತಿಯೊಬ್ಬನು ಭ್ರಷ್ಟನು, ದುಷ್ಟನೂ ಆಗಿದ್ದಾನೆ. ಎಲ್ಲರ ಬಾಯಿಯೂ ಮೂರ್ಖತನದ ಮಾತುಗಳನ್ನು ಆಡುತ್ತದೆ. ಆದುದರಿಂದ ಎಷ್ಟು ದಂಡಿಸಿದರೂ ಆತನ ಕೋಪವು ತೀರದೆ ಕೈ ಇನ್ನೂ ಚಾಚಿಯೇ ಇದೆ. ದುಷ್ಟತನವು ಬೆಂಕಿಯಂತೆ ಉರಿದು ಮುಳ್ಳು ಗಿಡಗಳನ್ನು ನುಂಗಿಬಿಟ್ಟು ಅರಣ್ಯದ ಪೊದೆಗಳನ್ನು ಸುಟ್ಟು ಬಿಡುತ್ತದೆ. ಅವು ಹೊಗೆ ಹೊಗೆಯಾಗಿ ಹುತ್ತಿಕೊಂಡು ಮೇಲಕ್ಕೆ ಏರುತ್ತದೆ. ಯೆನಾದೀಶ್ವರನಾದ ಯೆಹೋವನ ಕೋಪದ್ರೇಕದಿಂದ ದೇಶವು ಸುಟ್ಟು ಹೋಗಿದೆ. ಪ್ರಜೆಗಳು ಅಗ್ನಿಗೆ ಆಹುತಿಯಾಗಿದ್ದಾರೆ. ಯಾವ ಮನುಷ್ಯನೂ ತನ್ನ ಸಹೋದರನನ್ನು ಉಳಿಸುವುದಿಲ್ಲ. ಅವನು ಬಲಗಡೆಯಲ್ಲಿರುವುದನ್ನು ಕಿತ್ತುಕೊಂಡು ತಿಂದರೂ ಹಸಿದೇ ಇರುವನು. ಎಡಗಡೆಯಲ್ಲಿರುವುದನ್ನು ತಿಂದರೂ ತೃಪ್ತಿಯಾಗುವುದಿಲ್ಲ. ಒಬ್ಬೊಬ್ಬನನ್ನು ತನ್ನ ತೋಳಿನ ಮಾಂಸವನ್ನೇ ತಿನ್ನುವನು. ಮನಸ್ಸಿಯು ಎಫ್ರಾಹಿಮ್ ಮನಸ್ಸಿಯನ್ನು ತಿಂದು ಬಿಡುತ್ತದೆ. ಈ ಎರಡು ಒಟ್ಟಾಗಿ ಯಹೂದಕ್ಕೆ ವಿರುದ್ಧವಾಗಿರುವುದು. ಇಷ್ಟೆಲ್ಲ ನಡೆದರೂ ಆತನ ಕೋಪವು ತೀರದೆ ಕೈ ಇನ್ನೂ ಚಾಚಿಯೇ ಇರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್.
ನೆಕ್ಸ್ಟ್ ಬಂದ್ಬಿಟ್ಟು ಮೋಹನ್ ಬ್ರದರ್ ಹೇಳಿ ಬ್ರದರ್, ಕೇಳಿಸ್ತಾ ಇದೆ? ನೆಟ್ವರ್ಕ್ ಸಿಗುತ್ತೆ ಇವಾಗ? ನೋಡ್ತೀನಿ ನೋಡ್ತೀನಿ, ಅವಾಗಲೇ ಬಹಳ ತೊಂದರೆ ಆಯ್ತು ಅದಕ್ಕೋಸ್ಕರ. ಹತ್ತನೇ ಅಧ್ಯಾಯ ಬ್ರದರ್ ಒಂದರಿಂದ ಇಪ್ಪತ್ತನೇ ವಚನದವರೆಗೂ ಓದಿ ಬ್ರದರ್. ಕೇಳಿಸ್ತಾ ಇದೆ ಬ್ರದರ್ ಮೋಹನ್ ಬ್ರದರ್? ಒಂದರಿಂದ ಇಪ್ಪತ್ನಾಲ್ಕ ಬ್ರದರ್. ಹಾ, ಒಂದರಿಂದ ಹತ್ತೊಂಬತ್ತು ಓದಿ ಬ್ರದರ್, ಮಿಕ್ಕಿದ್ದಾವೆ. ಒಂದನೇ ವಚನದಿಂದ ಹತ್ತೊಂಬತ್ತನೇ ವಚನದವರೆಗೂ ಓದಿ ಬ್ರದರ್. ಜನರಲ್ಲಿನ ದರಿದ್ರರಿಗೆ ಕೆಲಸ ಬ್ರದರ್. ಹಾ ಹೇಳಿ ಬ್ರದರ್, ಕೇಳಿಸ್ತಾ ಇದೆ. ಹತ್ತನೇ ಅಧ್ಯಾಯ ಯಾರನ್ನ ಓದ್ಲಿ ಬ್ರದರ್? ಹಾ ಸರಿ ಬ್ರದರ್, ಯಾರು ನಾವು ಓದ್ತೀವಿ ಬಿಡಿ. ಅಯ್ಯೋ, ಬಡವರನ್ನು ನ್ಯಾಯಸ್ಥಾನದಿಂದ ತಳ್ಳಿ ತನ್ನ ಜನರಲ್ಲಿನ ದರಿದ್ರತೆಗೆ ದರಿದ್ರರಿಗೆ ನ್ಯಾಯವನ್ನು ತಪ್ಪಿಸಬೇಕೆಂತಲೂ, ವಿಧವೆಯರನ್ನು ಸೂರೆ ಮಾಡಿ ಅನಾಥರನ್ನು ಕೊಳ್ಳಗೊಡಿಯಬೇಕೆಂತಲೂ, ಅನ್ಯಾಯವಾದ ತೀರ್ಪುಗಳನ್ನು ಸೇರಿಸಿ ಕೇಡಿನ ಪತ್ರಗಳನ್ನು ಬರೆಯಿಸುವವರ ಗತಿಯನ್ನು ಏನೆಂದು ಹೇಳಲಿ? ದಂಡನೆಯ ದಿನದಲ್ಲಿಯೂ ವರದಿಯಿಂದ ಬರುವ ದಂಡನೆಯ ದಿನದಲ್ಲಿಯೂ ದೂರದಿಂದ ಬರುವ ನಾಶನದಲ್ಲಿಯೂ ಏನು ಮಾಡುವಿರಿ? ಸಹಾಯಕ್ಕಾಗಿ ಯಾರ ಬಳಿಗೆ ಓಡುವಿರಿ? ನಿಮ್ಮ ಐಶ್ವರ್ಯವನ್ನು ಯಾರ ವಶ ಮಾಡುವಿರಿ? ಕೈದಿಗಳ ಕೆಳಗೆ ಬುರಿದುಕೊಂಡು ಹತರಾದವರ ಕೆಳಗೆ ಬಿದ್ದಿರುವುದೇ ಇವರ ಗತಿ. ಇಷ್ಟೆಲ್ಲ ನಡೆದರೂ ಆತನ ಕೋಪವು ತೀರದೆ ಕೈ ಎತ್ತಿಯೇ ಇದೆ. ಯಹೋವನು ಐಶ್ವರ್ಯದಿಂದ ತನ್ನ ಜನರನ್ನು ದಂಡಿಸುವುದು, ಅದರ ಗರ್ವವು ಭಂಗವು. ಆಹಾ, ಐಶ್ವರ್ಯವೇ ನೀನು, ನನ್ನ ಕೋಪವೆಂಬ ಕೋಲು, ನಿನ್ನ ಕೈಯಲ್ಲಿರುವ ದೊಣ್ಣೆಯು ನನ್ನ ರೋಷವೇ. ನಾನು ಅದನ್ನು ಭ್ರಷ್ಟ ಜನರಿಗೆ ವಿರುದ್ಧವಾಗಿ ಕಳುಹಿಸಿ ನನ್ನ ಕೋಪಕ್ಕೆ ಗುರಿಯಾದ ಪ್ರಜೆಯನ್ನು ಸೂರೆ ಮಾಡಿ ಕೊಳ್ಳೆ ಒಡೆದು ಬೀದಿಯ ಕೆಸರನ್ನು ಎಂಬಂತೆ ತುಳಿದು ಹಾಕಬೇಕೆಂದು ಅದಕ್ಕೆ ಅಪ್ಪಣೆ ಕೊಡುವೆನು. ಅದರ ಅಭಿಪ್ರಾಯವೂ ಆಗಲ್ಲ. ಅನೇಕ ಜನಾಂಗಗಳನ್ನು ತಾನೇ ಸಂಹರಿಸಿ ನಿರ್ಮೂಲ ಮಾಡುವನೆಂಬುದೇ ಹೊರತು ಈ ಯೋಚನೆಯು ಅದರ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ. ಅದು ಅಂದುಕೊಳ್ಳುವುದೇನೆಂದರೆ, ನನ್ನ ಅಧಿಪತಿಗಳೆಲ್ಲ ರಾಜರಲ್ಲವೇ? ಕರ್ಕೆ ಮಿಷಿನ ಗತಿಯು ಕಲ್ನೋವಿಗೂ ಆಯ್ತಲ್ಲವೇ? ಅರ್ಪದಿಗೆ ಆದ ಪಾಡು ಅಮಾತಿಗೂ ಬಂತಷ್ಟೇ. ದಮಸ್ಕದ ಅವಸ್ಥೆಯು ಸಮರ್ಯಕ್ಕೂ ಸಂಭವಿಸಿತಲ್ಲ. ಯೆರೂಸಲೇಮಿನ ಮತ್ತು ಸಮರ್ಯದ ವಿಗ್ರಹಗಳಿಗಿಂತ ವಿಶೇಷ ವಿಗ್ರಹಗಳ ದೇವತೆಗಳ ವಶವಾಗಿರುವ ರಾಜ್ಯಗಳ ಮೇಲೆ ನಾನು ಕೈ ಮಾಡದಂತೆಯೂ, ಸಮರ್ಯವನ್ನು ಅದರ ವಿಗ್ರಹಗಳನ್ನು ನಾನು ಕೆಡವಿಬಿಟ್ಟ ಹಾಗೂ ಯೆರೂಸಲೇಮನ್ನು ಅದರ ಬೊಂಬೆಗಳನ್ನು ಕೆಡವಲರೇನೋ ಎಂಬುದೇ. ಆದ ಕಾರಣ ಕರ್ತನಾದ ನಾನು ಚಿಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ನನ್ನ ಉದ್ದೇಶವನ್ನೆಲ್ಲ ನೆರವೇರಿಸಿದ ಮೇಲೂ ಅಶ್ಶೂರದ ರಾಜನ ಉಬ್ಬಟ್ಟೆಯ ಕೊಚ್ಚಾಟಕ್ಕೂ ಗರ್ವದೃಷ್ಟಿಯ ಮರದಾಟಕ್ಕೂ ತಕ್ಕ ದಂಡನೆಯನ್ನು ಮಾಡುವನು. ಏಕೆಂದರೆ ಅವನು ತನ್ನೊಳಗೆ, ನನ್ನ ಜ್ಞಾನ ಭುಜ ಬಲಗಳಿಂದಲೇ ಇದನ್ನು ಮಾಡಿದ್ದೇನೆ. ನಾನೇ ವಿವೇಕಿ, ಜನಾಂಗಗಳ ಎಲ್ಲೆಗಳನ್ನು ಕಿತ್ತು ಅದರ ನಿಧಿ ನಿಕ್ಷೇಪಗಳನ್ನು ಸೂರೆ ಮಾಡಿ ಸಿಂಹಾಸನಾರೂಢನಾಗಿ ಮಹಾವೀರನಂತೆ ಕೆಡವಿಬಿಟ್ಟಿದ್ದೇನೆ. ಜನಗಳ ಆಸ್ತಿಪಾಸ್ತಿಯು ಗೂಡಿನಂತೆ ನನ್ನ ಕೈಗೆ ಸಿಕ್ಕಿದೆ. ಪಕ್ಷಿಯು ಇಟ್ಟು ಹೋದ ಮೊಟ್ಟೆಗಳನ್ನು ಸಂಗ್ರಹಿಸಿಕೊಳ್ಳುವವನಂತೆ ಭೂಮಿಯನ್ನೆಲ್ಲ ಸಂಗ್ರಹಿಸಿಕೊಂಡಿದ್ದೇನೆ. ರೆಕ್ಕೆಯಾಡಿಸಿ ಬಾಯಿ ತೆರೆದು ಕಿಚಿಗುಟ್ಟುವ ಯಾರೂ ಇರಲಿಲ್ಲ ಅಂದುಕೊಂಡೆನು. ಕೊಡಲಿಯ ಕಡಿಯುವವನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡಿತೆ. ಗರಗಸವು ಆಡಿಸುವವನಿಗೆ ಪ್ರತಿಯಾಗಿ ತನ್ನನ್ನು ಹೆಚ್ಚಿಸಿಕೊಂಡಿತೆ. ಎತ್ತಿಕೊಂಡವನನ್ನು ಕೋಲು ಬೀಸಿದಂತಾಯಿತು. ಮರಕ್ಕಿಂತ ಶ್ರೇಷ್ಠನಾಗಿರುವ ಮನುಷ್ಯನನ್ನು ದೊಣ್ಣೆಯು ಎತ್ತಿಕೊಂಡಾಗಾಯಿತು. ಆದ ಕಾರಣ ಸೇನಾಧೀಶ್ವರನಾದ ಯಹೋವನೆಂಬ ಕರ್ತನು ಅವನ ಕೊಬ್ಬಿದ ಪ್ರಜೆಗಳಿಗೆ ಕ್ಷಯವನ್ನುಂಟು ಮಾಡುವನು. ದಹಿಸುವ ಅಗ್ನಿಯಂತಿರುವ ಉರಿಯೊಂದು ಅವನ ವೈಭವದ ಕೆಳಗೆ ಹತ್ತಿಕೊಳ್ಳುವುದು. ಇಸ್ರಾಯೇಲರ ಪರಂಜ್ಯೋತಿಯು ದಹಿಸುವ ಅಗ್ನಿಯಾಗುವುದು. ಅವರ ಸದಮಲ ಸ್ವಾಮಿಯು ಜ್ವಾಲೆಯಂತಿರುವನು. ಅದು ಒಂದೇ ದಿವಸದಲ್ಲಿ ಅಶ್ವರದ ಮುಳ್ಳುಗಿಳ್ಳನ್ನು ಸುಟ್ಟು ನುಂಗಿಬಿಡುವುದು. ಅದು
ದೇಹಾತ್ಮಗಳನ್ನು ದೇಹಾತ್ಮಗಳನ್ನು ಉಳಿಸದೆ ಅಲ್ಲಿನ ವನದ ಮತ್ತು ತೋಟದ ವೈಭವವನ್ನು ನಿರ್ಮೂಲ ಮಾಡುವುದು. ದೇಶವು ಉಡುಗತ್ತಿರುವ ರೋಗಿಯಂತಿರುವುದು. ಅದರ ವನವೃಕ್ಷಗಳ ಸಂಖ್ಯೆಯು ಮಗು ಬರೆದು ಎಣಿಸುವಷ್ಟು ಕಡಿಮೆಯಾಗುವುದು. ಆ ದಿನದಲ್ಲಿ ಇಸ್ರಾಯೇಲರೊಳಗೆ ಉಳಿದವರು ಯಾಕೋಬನ ಮನೆತನದವರಲ್ಲಿ ತಪ್ಪಿಸಿಕೊಂಡವರು ತಮ್ಮನ್ನು ಒಡೆದವನ ಆಧಾರವನ್ನು ಬಿಟ್ಟು ಯಹೋವನೆಂಬ ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಯಥಾರ್ಥವಾಗಿ ಆಧಾರ ಮಾಡಿಕೊಳ್ಳುವರು. ಜನಶೇಷವು ಅಂದರೆ ಯಾಕೋಬ್ಯರಲ್ಲಿ ಉಳಿದದ್ದು ಪರಾಕ್ರಮಿಯಾದ ದೇವರ ಕಡೆಗೆ ತಿರುಗಿಕೊಳ್ಳುವುದು. ಇಸ್ರಾಯೇಲೇ, ನಿನ್ನ ಜನರು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿದ್ದರೂ ಅವರಲ್ಲಿ ಉಳಿದ ಒಂದು ಶೇಷ ಮಾತ್ರ ತಿರುಗಿಕೊಳ್ಳುವುದು. ತುಂಬಿ ತುಳುಕುವ ನ್ಯಾಯ ಪ್ರವಾಹದ ಜಲ ಪ್ರಳಯ ನಿಶ್ಚಿತವಾಗಿದೆ. ಸೇನಾಧೀಶ್ವರನಾದ ಯಹೋವನೆಂಬ ಕರ್ತನು ಭೂಮಂಡಲದಲ್ಲೆಲ್ಲ ನಿಶ್ಚಿತ ಪ್ರಳಯವನ್ನು ಉಂಟು ಮಾಡಿರುವನಷ್ಟೇ. ಇಂತಿರಲು ಸೇನಾಧೀಶ್ವರನಾದ ಯಹೋವನೆಂಬ ಕರ್ತನು ಹೀಗೆ ಹೇಳುತ್ತಾನೆ, ಜೀವನದಲ್ಲಿ ವಾಸಿಸುವ ನನ್ನ ಜನರೇ ಐಗುಪ್ತರು ನಿಮಗೆ ಮಾಡಿದಂತೆ ನಿಮ್ಮನ್ನು ಕೋಲಿನಿಂದ ಒಡೆದು ನಿಮಗೆ ವಿರುದ್ಧವಾಗಿ ದೊಣ್ಣೆಯನ್ನೆತ್ತುವ ಅಶೂರ್ಯರಿಗೆ ಭಯಪಡಬೇಡಿರಿ. ಬಹು ಸ್ವಲ್ಪ ಕಾಲದೊಳಗೆ ನಿಮ್ಮ ಮೇಲಿನ ಉಗ್ರವು ತೀರಿ ನನ್ನ ಕೋಪವು ಅವರ ನಾಶನಕ್ಕಾಗುವುದು. ಸೇನಾಧೀಶ್ವರನಾದ ಯಹೋವನು ಓರೇಬನ ಬಂಡೆಯ ಹತ್ತಿರ ಮಿದ್ಯಾನ್ಯರನ್ನು ಹತ ಮಾಡಿದಂತೆ ಅವರ ಮೇಲೆಯೂ ಕೊರಡೆಯನ್ನು ಬೀಸುವನು. ಆತನು ದಂಡವನ್ನು ಸಮುದ್ರದ ಮೇಲೆ ಚಾಚಿ ಐಗುಪ್ತರ ಮೇಲೆ ಎತ್ತಿದಂತೆ ಎತ್ತುವನು. ಆ ದಿನದಲ್ಲಿ ಅವರು ಒರೆಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಓಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಪರಾದ ಕಾರಣ ನೊಗವು ಮುರಿದು ಹೋಗುವುದು. ಇಗೋ ಬಂದರು ಅಯಾತಿನ ಮೇಲೆ ಬಂದಿದ್ದಾರೆ, ಮಿಗ್ರೋನನ್ನು ಹಾದು ಹೋಗಿದ್ದಾರೆ, ಮಿಕ್ಕಾಶಿನಲ್ಲಿ ತಮ್ಮ ಸಾಮಗ್ರಿಯನ್ನು ಇಟ್ಟು ಬಿಟ್ಟಿದ್ದಾರೆ, ಕಣಿವೆಯನ್ನು ದಾಟಿದ್ದಾರೆ, ಗೆವದಲ್ಲಿ ದಂಡಿಳಿಸುವ ರಾಮನಡುಗುತ್ತದೆ. ಸೌಲನ ಗೀವೆಯು ಓಡಿ ಹೋಯಿತು. ಗೆಲ್ಲಿಂ ಗ್ರಾಮವೇ ಕೂಗಿ ಕಿರುಚಿಕೋ, ಲಯೇಶವೇ ಕಿವಿಗೊಡು, ಅನಾಥೋತೆ ಪ್ರತಿಧ್ವನಿಪುಡು, ಮುದ್ಮನ ದಿಕ್ಕ ಪಾಲಾಯಿತು, ಗೆಬೆನಿನ ನಿವಾಸಿಗಳ ವಲಸೆ ಹೋದರು. ಇದೇ ದಿವಸ ಶತ್ರುಗಳು ನೋವಿನಲ್ಲಿ ಬೀಡುಗೊಳ್ಳುವರು. ಜಿಯೋನ್ ನಗರಿಯ ಪರ್ವತದ ಕಡೆಗೆ, ಯೆರೂಸಲೇಮಿನ ಬೆಟ್ಟದ ಕಡೆಗೆ ಕೈ ಬೀಸುತ್ತಾರೆ. ಆಹಾ, ಸೇನಾಧೀಶ್ವರನಾದ ಯಹೋವನೆಂಬ ಕರ್ತನು ಕೊಂಬೆಗಳನ್ನು ಕತ್ತರಿಸಿ ದಮ್ಮನೆ ಬೀಸುವನು. ಉನ್ನತ ವೃಕ್ಷಗಳು ಕಡಿದು ಹೋಗುವವು, ಎತ್ತರ ಮರಗಳು ನೆಲದ ಪಾಲಾಗುವವು. ಆತನು ಅಡವಿಯ ಪೊದೆಗಳನ್ನು ಕಬ್ಬಿಣದ ಮುಟ್ಟಿನಿಂದ ಕಡಿದು ಬಿಡುವನು. ಲೆಬೋನಿನ ವನವು ಆ ಬಲಿಷ್ಠನಿಂದ ಬಿದ್ದು ಹೋಗುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಬಸವರಾಜ್ ಪ್ರೇಯರ್ ಮಾಡ್ತೀರಾ? ಬಸವರಾಜ್ ಬ್ರದರ್ ಎಣ್ಣೆ ಪ್ರೇಯರ್ ಮಾಡ್ತೀರಾ? ಬ್ರದರ್ ಬಸವರಾಜ್ ಬ್ರದರ್ ಓಕೆ ಬ್ರದರ್ ಮಾಡಿ ಮಾಡೋಣ ಬ್ರದರ್. ಮಾಡಿ ಬ್ರದರ್. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಳ್ಳೋಣ. ನೀತಿ ಸ್ವರೂಪನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಪರಲೋಕದ ತಂದೆಯಾದ ದೇವರೇ, ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ನಾವೆಲ್ಲರೂ ಒಟ್ಟಾಗಿ ಕೂಡಿ ಬಂದು ಸ್ವಾಮಿ ನಿಮ್ಮ ವಾಕ್ಯವನ್ನ ಸ್ವಾಮಿ ಈ ರೀತಿಯಾಗಿ ಪಠಿಸುವಂತೆ ಸಹಾಯ ಮಾಡೋದಕ್ಕಾಗಿ ಕೃತಜ್ಞತೆ ಸಲ್ಲಿಸ್ತೇವೆ. ಇದುವರೆಗೂ ಈ ವಾಕ್ಯವನ್ನ ಪಠಿಸ್ಲಿಕ್ಕೆ ಸಹಾಯ ಮಾಡಿದ ಸೋದರನ್ನ ಅವ್ರು ಹೆಚ್ಚೆಚ್ಚು ಸೇವೆಯಲ್ಲಿ ಯೂಸ್ ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲಬಾಗಿ ನೆರೆದು ಸ್ವಾಮಿ ನಿಮ್ಮ ವಾಕ್ಯಗಳನ್ನ ಆಲಿಸಿದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಿಸಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆತ್ಮಿಕವಾಗಿ ಹೆಚ್ಚೆಚ್ಚು ಬೆಳೆಯಲಿಕ್ಕೆ ಸಹಾಯ ಮಾಡ್ರಿ. ಶೋಧನೆಗಳನ್ನು ಜಯಿಸಿಕೊಳ್ಳಕ್ ಬೇಕಾದ ಶಕ್ತಿಯನ್ನು ಕೊಟ್ಟು ಕೃಪೆಯಾಗಿ ನಡೆಸರು ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನಿಮ್ಮ ಚಿತ್ತ ಮಾತ್ರ ನೆರವೇರು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಇದುವರೆಗೆ ಬೀಡು ಬೀಡಿದ್ರೆ ಎಲ್ಲ ವಿಷಯಗಳನ್ನ ನಮ್ಮ ರಕ್ಷಕನ ಒಡೆಯೋನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೀಡಿ ಬಂದಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ಜೀವಳ ತಂದೆಯೇ, ಆಮೆನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಸಿಸ್ಟರ್. ನಮಸ್ತೆ ಸಿಸ್ಟರ್.
ನಮಸ್ತೆ ಬ್ರದರ್. ನಮಸ್ತೆ ಎಲ್ರಿಗೂ, ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಭೇಟಿಯಾಗಬಾರ್ದು.